ಚಾನೆಲ್ ಪವಿತ್ರಸ್ ಬ್ಯೂಟಿ ಬ್ಲಾಗ್ ನಿನ್ನೆ ಕಿಚನ್ ಆರ್ಗನೈಸಿಂಗ್ ವಿಡಿಯೋ ಮಾಡಿದ್ದೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಆರ್ಗನೈಸ್ ಮಾಡಿದ್ದೆ ಆ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂತ ಅನ್ಕೋತೀನಿ ಹಾಗೆ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಈವ್ನಿಂಗ್ ಇಂದ ವ್ಲಾಗ್ ಇವತ್ತು ಒಂದು ರೆಸಿಪಿ ಬ್ಲಾಗ್ ಅಂತಾನೆ ಹೇಳ್ಬೋದು ವೆಜ್ ರೆಸಿಪಿ ಇರುತ್ತೆ ಹಾಗೆ ನಿನ್ನೆ ಆಯಿಲ್ ಬಾಕ್ಸ್ ಎಲ್ಲ ವಾಶ್ ಮಾಡಿದೆ ಆಯಿಲ್ ಇನ್ನು ಫಿಲ್ ಮಾಡಿಲ್ಲ ನಿಮ್ಗೆ ಇದ್ರೊಳಗೆ ವಾಟರ್ದು ಡ್ರಾಪ್ ಕಾಣಿಸ್ತಾ ಇರ್ಬೋದು ಹೇಗೆ ಡ್ರೈ ಮಾಡ್ತೀನಿ ಅಂತ ಅಂದ್ರೆ ನೀವು ಎಷ್ಟೇ ಉಲ್ಟಾ ಮಾಡಿಟ್ರು ಏನ್ ಮಾಡಿದ್ರು ಹೋಗಲ್ಲ ಬಟ್ಟೆ ತಗೊಂಡು ಒರೆಸ್ಬೇಕಾಗತ್ತೆ ಸೊ ನಾನು ಹೇರ್ ಡ್ರೈಯರ್ ಅಲ್ಲಿ ಡ್ರೈ ಮಾಡ್ಕೋತೀನಿ ಮೂರ್ ಬಾಟಲ್ ಇದೆ ಆಯಿಲ್ ಫಿಲ್ ಮಾಡ್ಬೇಕು ಹಾಗೆ ತುಂಬಾ ಒಬ್ಬ ವ್ಯೂವರ್ ನನ್ಗೆ ಕುಕ್ವೇರ್ ನ ಚೇಂಜ್ ಮಾಡಿ ಅಂತ ತುಂಬಾ ಹೇಳ್ತಾ ಇದ್ರು ಹೌದು ನನ್ನ ಹತ್ರ ಇರೋದು ತುಂಬಾ ಅಲ್ಯೂಮಿನಿಯಮ್ ಕುಕ್ವೇರ್ ಗಳೇ ಅದೆಲ್ಲ ಅಮ್ಮ ಕೊಟ್ಟಿದ್ದು ನಾನು ಯಾವ್ದನ್ನು ಹೋಗಿ ಶಾಪಲ್ಲಿ ನನಗ್ ಬೇಕಂತ ಪರ್ಚೇಸ್ ಮಾಡಿರೋದು ಯಾವ್ದು ಇಲ್ಲ ಅದು ಚೇಂಜ್ ಮಾಡಬೇಕು ಬಟ್ ಒಂದೇ ಸರಿ ಚೇಂಜ್ ಮಾಡೋದು ಅಂತ ಅಂದ್ರೆ ಆಗೋದಿಲ್ಲ ಅದು ನಿಧಾನವಾಗಿ ಅದು ಈ ಮನೆಗೆ ಬಂದಾಗಿಂದ ಕೆಲವೊಂದು ನಿಧಾನವಾಗಿ ಚೇಂಜ್ ಮಾಡ್ತಾ ಇದ್ದೀನಿ ನಾನ್ ಸ್ಟಿಕ್ ಬಂದ್ಬಿಟ್ಟು ಗಿಫ್ಟ್ ವಾಚರ್ ಅಲ್ಲಿ ಸಿಕ್ಕಿದವು ಅದನ್ನು ಕೂಡ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಫಸ್ಟ್ ಯೂಸ್ ಮಾಡ್ತಾ ಇದ್ದೆ ಹೊಸ ಇವಾಗ ನಾನ್ ಸ್ಟಿಕ್ ಎಲ್ಲ ಹೋಗ್ತಾ ಇದೆಯಲ್ಲ ಸೊ ಹಾಗಾಗಿ ಅದನ್ನು ಕೂಡ ಕಡಿಮೆ ಯೂಸ್ ಮಾಡ್ತಾ ಇದೀನಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಬಟ್ ಅಲ್ಯೂಮಿನಿಯಂ ಅಲ್ಲಿ ಏನಂತ ಅಂದ್ರೆ ಅಡಿಗೆ ಮಾಡಿ ಅದರಲ್ಲೇ ಇಡಬಾರ್ದು ಅಂತ ಇರುತ್ತೆ ಬಾಡಿಗೆ ಎಷ್ಟು ಡೈಲಿ ಅಲ್ಯೂಮಿನಿಯಂ ಕನ್ಸ್ಯೂಮ್ ಆಗುತ್ತೆ ಅಂತ ಸೊ ಅದ್ರ ಬಗ್ಗೆ ನಾನು ಕೂಡ ತಿಳ್ಕೊಂಡಿದ್ದೆ ಆದರೆ ಅದಷ್ಟು ಪಾತ್ರನ ಒಮ್ಮೆಲೆ ಚೇಂಜ್ ಮಾಡೋಕ್ಕಾಗಲ್ಲ ಆಗಲ್ಲ ನಿಧಾನಕ್ಕೆ ಈಗ ನೆಕ್ಸ್ಟ್ ಏನಾದರೂ ಒಂದು ತಗೋಬೇಕಂದ್ರೆ ಒಂದು ಸೆಟ್ ಒಂದು ಸೆಟ್ ಆ ಥರ ತಗೊಳ್ಳೋಣ ಅಂತ ಸುಮ್ಮನೆ ಆಗಿದ್ದು ಇಲ್ಲ ಅಂತ ಇದೆಲ್ಲ ಅಮ್ಮ ಕೊಟ್ಟಿರೋದೇ ಮಾತ್ರ ಹತ್ರ ಯಾವ್ದು ಸೆಟ್ ಇಲ್ಲ ನಾನು ಹೋಗಿ ಶಾಪಲ್ಲಿ ಯಾವುದನ್ನು ಪರ್ಚೇಸ್ ಮಾಡಿಲ್ಲ ಸೊ ಹಾಗಾಗಿ ಥ್ಯಾಂಕ್ ಯು ನಿಮ್ಮ ಕನ್ಸರ್ನ್ಗೆ ಅದು ಒಳ್ಳೇದಲ್ಲ ಹಾಗಾಗಿ ನೀವು ನನಗೆ ಸಜೆಸ್ಟ್ ಮಾಡಿದೀರ ಪ್ರತಿ ಸಲ ಹೇಳ್ತಾ ಇದೆ ಈ ಥರ ಕಮೆಂಟ್ಸ್ ಬರ್ತಾ ಇದೆ ಕುಕ್ ವೇರ್ ಚೇಂಜ್ ಮಾಡ್ಬೇಕು ಅಂತ ಅವರು ಅದೇ ಹೇಳ್ತಾ ಇದ್ರು ನಮ್ಗೆ ಒಂದು ಸ್ವಲ್ಪ ಅಷ್ಟೇ ಅಲ್ಯೂಮಿನಿಯಂ ಅಲ್ಲಿ ಕುಕ್ಕಿಂಗ್ ಪರ್ಪಸ್ ಅಲ್ಲಿರದೆ ಅಲ್ಯೂಮಿನಿಯಂ ಬಾಕ್ಸಸ್ ಎಲ್ಲ ಸ್ಟೀಲ್ ಇದೆ ಕೆಲವೊಂದಿಷ್ಟು ಸ್ಟೀಲ್ ಇರೋದು ಆ ಒಂದು ನಾನ್ ಸ್ಟಿಕ್ ಮತ್ತೆ ಅಲ್ಯೂಮ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತೀನಿ ಒಂದು ಕುಕ್ವೇರ್ ನ ಬುಕ್ ಬಂದಿದೆ ಅಮೆಝಾನ್ ಅಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ ಆ ಹಾಡು ಬಂದ್ಬಿಟ್ಟು ನನ್ನ ವ್ಯೂವರ್ಗೋಸ್ಕರ ನನ್ಗೆ ಹಾಡು ಹೇಳೋದಕ್ಕೆ ಬಿಡಲ್ಲ ಪ್ಲೀಸ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಇಗ್ನೋರ್ ಮಾಡಿ ಬನ್ನಿ ಇವಾಗ ರೆಸಿಪಿ ನೋಡೋಣ ಇಲ್ಲಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಾನು ರೆಗ್ಯುಲರಾಗಿ ಮಾಡೋದು ಸ್ವಲ್ಪ ಆಯಿಲು ಸೋಂಪು ಚಕ್ಕೆ ಮತ್ತು ಮರಾಠಿ ಮೊಗ್ಗು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಮೇಯ್ನ್ ಆಗುತ್ತೆ ಬಿರಿಯಾನಿಗೆ ನಾನು ಎಷ್ಟೊಂದು ಸರಿ ಅಷ್ಟೇ ಚಿಕನ್ ಬಿರಿಯಾನಿಗೆ ಹೇಳಿದ್ದೀನಿ ಮಟನ್ ಬಿರಿಯಾನಿ ಆದರೂ ಅಷ್ಟೇ ಮತ್ತು ಎಗ್ ಬಿರಿಯಾನಿಗೂ ಅಷ್ಟೇ ನೀವು ಮಾಡ್ತೀನಿ ಅಂತ ಅಂದಾಗ ಈ ಒಂದು ಆನಿಯನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡೋದ್ರಿಂದ ಆ ಒಂದು ಪೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಫ್ರೈ ಮಾಡ್ತಾನೆ ಆ ಸ್ಮೆಲ್ ಬರುತ್ತೆ ಇಲ್ಲಿ ನಾನು ಪುದೀನ ಕೊತ್ತಂಬರಿ ಹಸಿರು ಮೆಣ್ಸಿಕಾಯ ರುಬ್ಬದಿಗೆ ಹಾಕೋತಾ ಇದ್ದೀನಿ ಗ್ರೀನ್ ಪೇಸ್ಟ್ ರೆಡಿ ಆಗುತ್ತೆ ಆನಿಯನ್ ಸ್ವಲ್ಪ ಬ್ರೌನ್ ಆದಮೇಲೆ ಅದಕ್ಕೆ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸಿಂಪಲ್ಲಾಗಿ ಮಾಡ್ತಾ ಜಾಸ್ತಿ ಏನಿಲ್ಲ ಯಾಕೆ ಅಂತ ಅಂದರೆ ಸಿಂಪಲ್ಲಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹೆವಿ ಮಸಾಲ ಹಾಕಿದಷ್ಟು ಅದು ಬಾಡಿಗೆ ಒಳ್ಳೆಯದು ಅಲ್ಲ ಆಮೇಲೆ ಇದು ತುಂಬ ಅಂದರೆ ಚಿಕನ್ಗಿಂತ ಯಾವಾಗಲೂ ಅಷ್ಟೇ ಹೇಳೋದು ಮಟನ್ ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ ಅಂತ ಸೊ ನಿಜವಾಗ್ಲೂ ಅಷ್ಟೇ ಮಟನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಇದು ಬಾಯ್ಲ್ ಮಾಡೋದು ಕಷ್ಟ ಬೇಗ ಬಾಯ್ಲ್ ಆಗೋಲ್ಲ ಅನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಈಗ ಗ್ರೀನ್ ಮಸಾಲಾನ ಹಾಕಿ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೊಟೊ ಬಂದುಬಿಟ್ಟು ಮೀಡಿಯಮ್ ಆದರೆ ಒಂದು ಹಾಕ್ಕೊಳ್ಳಿ ಸಣ್ಣದಾದರೆ ಎರಡು ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಆಗಿಬಿಡುತ್ತೆ ಇದಕ್ಕೆ ನಾನು ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದಂಥ ಮಟನ್ ಪೀಸನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ರಾಸ್ ಮೇಲೆ ಹೋಗೋ ತನಕ ಮಟನ್ದು ಎಲ್ಲ ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಮಟನ್ ನಿಮಗೆ ಮಟನ್ ಅಂತಲ್ಲ ಬಿರಿಯಾನಿ ಪೌಡರ್ ಸಿಕ್ಕಿದ್ರೆ ಬಿರಿಯಾನಿ ಪೌಡರ್ ಹಾಕ್ಕೊಳ್ಳಿ ಇದು ಮನೆಯಲ್ಲೇ ಮಾಡಿರೋದು ಒಂದು ಎರಡು ಅಷ್ಟು ಹಾಕೋತಾ ಇದ್ದೀನಿ ಬಿರಿಯಾನಿ ಪೌಡರ್ ನಿಮಗೆ ಶಾಪಲ್ಲಿ ಸಿಗುತ್ತೆ ಯಾವ್ದು ಆದರೂ ಓಕೆನೇ ಆ ಒಂದು ಬಿರಿಯಾನಿ ಪೌಡರ್ನೇ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಇನ್ನೇನು ಇಂಗ್ರೀಡಿಯೆಂಟ್ ಹಾಕೋದು ಬೇಡ ನಿಮಗೆ ಖಾರ ಬೇಕು ಇನ್ನೂ ಸ್ವಲ್ಪ ಅಂತ ಅಂದರೆ ಗ್ರೀನ್ ಚಿಲ್ಲಿನೇ ರುಬ್ತೀನಿ ಜಾಸ್ತಿ ಅಂದರೆ ಅದನ್ನೇ ಜಾಸ್ತಿ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು ಕಮ್ ಖಾರ ಜಾಸ್ತಿ ಬೇಕಂತಂದರೆ ಹಾಗೆ ಅದಕ್ಕೆ ಎಷ್ಟು ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ವಿಜಿಲ್ ಬಂದಿದೆ ಸೊ ಇಲ್ಲಿ ಮಸಾಲ ರೆಡಿಯಾಗಿದೆ ಸ್ವಲ್ಪ ನೀರು ಹಾಕಿ ಮಟನ್ ವಿಜಿಲ್ ಹಾಕಬೇಕಲ್ಲ ಐದರಿಂದ ಆರು ಮಟನ್ ಹೆಂಗಿದೆ ಹಾಗೆ ಸ್ವಲ್ಪ ಕಡಿಮೆ ಇದ್ದರೆ ಒಂದು ನಾಲ್ಕು ವಿಜಿಲ್ ಸಾಕು ಜಾಸ್ತಿ ಬೇಕಂದ್ರೆ ಒಂದು ಐದರಿಂದ ಆರು ವಿಜಿಲ್ ಬೇಕಾಗುತ್ತೆ ಇಲ್ಲಿ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ಮಟನ್ ಬಿರಿಯಾನಿಗೆ ಜೀರಾ ರೈಸ್ ಚೆನ್ನಾಗಿರುತ್ತೆ ಜೀರಾ ರೈಸ್ ಹಾಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗತ್ತೆ ಅಂದರೆ ಮೂರು ಕಪ್ ಜೀರಾ ರೈಸ್ ಅಂತ ಅಂದರೆ ಆರು ಕಪ್ ನೀರೇ ಹಾಕಬೇಕು ಮಸಾಲ ಇನ್ಕ್ಲೂಡ್ ಮಾಡಿಕೊಂಡು ನಾರ್ಮಲ್ ರೈಸ್ ಆದರೆ ಒಂದು ಕಪ್ ಮೈನಸ್ ಮಾಡ್ಕೋಬೇಕು ಬಟ್ ಇದಕ್ಕೆ ಈಕ್ವಲಾಗಿ ಹಾಕಬೇಕಾಗತ್ತೆ ಮಸಾಲಾ ಜೊತೆಗೇನೆ ಸ್ವಲ್ಪ ಜಾಸ್ತಿ ನೀರು ತೊಗೊಳುತ್ತೆ ಜೀರಾ ರೈಸು ಇಲ್ಲಿ ನಾನು ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ಗ್ರೇವಿ ಅಂತಲೇ ಅನ್ಬೋದು ಬಟ್ ಚಾಪ್ಸ್ ಥರ ಇರುತ್ತೆ ಇದಕ್ಕೆ ಸ್ವಲ್ಪ ಚಕ್ಕೆ ಪಲಾವ್ ಎಲೆ ಒಂದು ಮೂರು ಲವಂಗ ಒಂದೆರಡು ಏಲಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡಿಟ್ಟಿದ್ದಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ಇದನ್ನು ಕೂಡ ಅಷ್ಟೇ ಸ್ವಲ್ಪ ರಾಸ್ ಹೋಗೋ ತನಕ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನಾನು ಇದನ್ನೆಲ್ಲ ಏನಂತಂದರೆ ವಿಷಲ್ ಕೂಗಿಸ್ಕೋತೀನಲ್ಲ ಸೊ ಹಾಗಾಗಿ ಒಂದು ರಾಸ್ ಮೇಲೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಹಾಗೆ ಖಾರಕ್ಕೆ ಬೇಕೋ ಅಷ್ಟು ಖಾರದ ಪುಡಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಟನ್ ಪೀಸ್ನ ಹಾಕ್ಕೋಬೇಕು ನಾನು ನಿಮಗೆ ಬಿರಿಯಾನಿಗೂ ಅಷ್ಟೇ ಚಾಪ್ಸ್ ಅಂದರೆ ನಾನ್ ವೆಜ್ ಏನೇ ಮಾಡಿದ್ರು ತಣ್ಣೀರು ಹಾಕೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಬಿಸಿನೀರನ್ನು ಇಟ್ಕೊಳ್ಳಿ ಅಂದರೆ ಕುದೀತಿರೋ ನೀರನ್ನು ಯಾವಾಗಲೂ ಅಷ್ಟೇ ನಾನ್ ವೆಜ್ಗೆ ಬಿಸಿ ನೀರು ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಕಲ್ಲುಪ್ಪು ಪುಡಿ ಉಪ್ಪಿಗಿಂತ ನೀವು ಕಲ್ಲುಪ್ಪು ಹಾಕಿ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನು ಬಿರಿಯಾನಿಗೂ ಅಷ್ಟೇ ಪುಡಿ ಉಪ್ಪು ಹಾಕಿಲ್ಲ ಕಲ್ಲುಪ್ಪು ಹಾಕಿದ್ದೀನಿ ಬಿಸಿ ನೀರು ಯೂಸ್ ಮಾಡ್ತೀನಿ ವೆಜ್ಗೆ ಜಾಸ್ತಿ ಇಲ್ಲಿ ಒಂದು ಟೊಮೊಟೊ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಚಾಪ್ ಮಾಡಿಟ್ಟಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ಅಷ್ಟೇ ಒಂದು ಐದರಿಂದ ಆರು ಬಿಜೆಲನ ಕೂಗಿಸ್ಕೊಳ್ಳಿ ಮಟನ್ ಮೇಲೆ ಡಿಪೆಂಡು ನಾಲ್ಕರಿಂದ ಆರು ಇಲ್ಲಿ ಕುದೀತಾ ಇದೆ ಗ್ರೇವಿ ರೆಡಿ ಆಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈ ನೀರು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಮಟನ್ ಜೊತೆಗೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿದ್ರೆ ಮಟನ್ ಗ್ರೇವಿ ಅವ್ರ ಚಾಪ್ಸ್ ರೆಡಿ ಆಗುತ್ತೆ ಇಲ್ಲಿಗೆ ಊಟ ರೆಡಿ ಮಟನ್ ಗ್ರೇವಿ ಸ್ವಲ್ಪ ಆನಿಯನ್ ಲೆಮನ್ ಜೊತೆಗೆ ಮಟನ್ ಬಿರಿಯಾನಿ ಮತ್ತು ರಾಯ್ತ ಸೊ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರತ್ತೆ ಟ್ರೈ ಮಾಡೋಗಿದ್ರೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಟೇಸ್ಟ್ ಅಂತ ಹೇಳಿಬಿಟ್ಟು ಈ ರೆಸಿಪಿ ಎಷ್ಟಾಗಿದ್ದರೆ ಮರಿದಲೇ ಲೈಕ್ ಕೊಡಿ ಹಾಗೆ ಈ ಒಂದು ಕುಕ್ವೇರನ್ನು ನಾನು ಬುಕ್ ಮಾಡಿದ್ದೆ ರಾಕ್ ಬ್ರ್ಯಾಂಡ್ ಇದು ಅಮೆಝಾನಲ್ಲಿ ಬೈ ಮಾಡಿದ್ದು ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಆಯಿತು ಕಾಸ್ಟ್ ಐರನ್ ಪ್ಯಾನ್ ಚಿಕ್ಕದಾಗಿ ಚೆನ್ನಾಗಿತ್ತು ನನಗೆ ಆಮ್ಲೆಟ್ ಮಾಡೋದಕ್ಕೆ ಮತ್ತೆ ಶಾಲೋ ಫ್ರೈ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಯಿತು ಇದು ಸೈಜು ಮತ್ತು ಪುರಾಣಿಯಾಗಿ ಚೆನ್ನಾಗಿತ್ತು ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ ದೊಡ್ಡದಾಗಿರೋಲ್ಲ ಇಷ್ಟೇ ಇರುತ್ತೆ ಸೈಜು ಐರನ್ ಕಡಾಯಿ ಸೊ ಐರನ್ ಪ್ಯಾನ್ ಇದು ಕಡಾಯಿಯೆಲ್ಲ ಐರನ್ ಪ್ಯಾನು ತುಂಬಾ ಹೆವಿ ಇದೆ ಪ್ರಾಡಕ್ಟ್ ಚೆನ್ನಾಗಿದೆ ಸೊ ಏನಂತ ಅಂದರೆ ಐರನ್ ಇದೆ ಇದೆಯಲ್ಲ ಪಾತ್ರೆಗಳನ್ನ ನಾವು ಮೈಂಟೇನ್ ಮಾಡೋದ್ರ ಮೇಲೆ ಅದು ಚೆನ್ನಾಗಿರುತ್ತೆ ತುಕ್ಕು ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಇದು ಏನಂತ ಅಂದರೆ ನಾವು ಆಯಿಲ್ನ ಅಪ್ಲೈ ಮಾಡೇ ಇಡಬೇಕು ಹಾಗೆ ನಾರ್ಮಲ್ ಪಾತ್ರೆ ತೊಳೆದ ಎತ್ತಿಟ್ಟಂಗೆ ಇಟ್ಟರೆ ಅದು ಬಾಳಿಕೆ ಬರೋದಿಲ್ಲ ಅದಕ್ಕೆ ಯಾವಾಗಲೂ ಅಷ್ಟೇ ಆಯಿಲ್ ಅಪ್ಲೈ ಮಾಡಿ ವಾಶ್ ಮಾಡಿ ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಆಯಿಲ್ ಅಪ್ಲೈ ಮಾಡೇ ಇಡಬೇಕು ಇಲ್ಲ ಹಾಳಾಗುತ್ತೆ ಸೊ ನಾನು ಜ ಮನೇಲಿ ಜಾಸ್ತಿ ಆಮ್ಲೆಟ್ ಮಾಡ್ತೀವಿ ಹಾಗಾಗಿ ಮತ್ತು ಕೆಲವೊಂದು ಇಷ್ಟು ನಾನ್ ವೆಜ್ ಆಗಿರ್ಬೋದು ಅಥವಾ ಏನೇ ಆಗಿರಲಿ ಶಾಲೋ ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಪುರಾಣಿ ಚೆನ್ನಾಗಿತ್ತು ಅಂತ ಹೇಳಿ ಬುಕ್ ಮಾಡಿದೆ ನೋಡೋಣ ಫಸ್ಟ್ ಟೈಮ್ ಒಂದು ಆಮ್ಲೆಟ್ ಮಾಡೇ ನೋಡೋಣ ಹೇಗಿರತ್ತೆ ಅಂತ ಹೇಳಿಬಿಟ್ಟು ಬಿಸಿ ಮಾಡಿದೆ ಬೇಗ ಹೀಟ್ ಆಗುತ್ತೆ ಕ್ವಿಕ್ಕಾಗಿ ಹೀಟ್ ಆಗುತ್ತೆ ಆ ಹ್ಯಾಂಡಲ್ ಸಹ ನೀವು ಮುಟ್ಟೋದಕ್ಕಾಗಲ್ಲ ಬಟ್ಟೆಯಲ್ಲೇ ಮುಟ್ಟಬೇಕು ಆಮೇಲೆ ಏನು ಬಿಸಿ ಇರುತ್ತಲ್ಲ ಪ್ಯಾನ್ದು ಅದು ತುಂಬ ಹೊತ್ತು ಹಾಗೆ ಇರುತ್ತೆ ಬಿಸಿ ಆರೋದೇ ಇಲ್ಲ ಮಾಡಿ ನೀವು ಎಷ್ಟೊತ್ತು ಬೇಕಾದರೂ ಅದರೊಳಗೆ ಇಟ್ಟರೆ ಅದು ಹಾಗೆ ಬಿಸಿ ಹಾಗೆ ಇರುತ್ತೆ ಒಂದು ಕ್ಲೋಸ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದ್ರಲ್ಲಿ ಅಡುಗೆ ಮಾಡಿ ಅದರಲ್ಲೇ ಇಡೋ ಆಗಿಲ್ಲ ಸ್ವಲ್ಪ ಅಡುಗೆ ಎಲ್ಲ ಆದಮೇಲೆ ಇಲ್ಲ ಬೇಗ ತಿಂತೀನಿ ಅಂದರೆ ಓಕೆ ಇಲ್ಲ ಅಂತಂದರೆ ಬೇರೆದ ಪಾತ್ರೆಗೆ ಶಿಫ್ಟ್ ಮಾಡಿ ಇಡಬೇಕು ಇಲ್ಲಾಂದರೆ ಕಪ್ಪಾಗಿಬಿಡತ್ತೆ ಅಡುಗೆ ಇದನ್ನು ನಾನು ಆಮ್ಲೆಟ್ ಮಾಡಿದೆ ಒಂದು ಸ್ವಲ್ಪ ಕೂಡ ಪ್ಯಾನ್ಗೆ ಅಂಟ್ಕೊಂಡಿಲ್ಲ ನೀಟಾಗಿ ಬಂತು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ತೊಗೊಳ್ಳೋದು ಬೇಡ ಆಮೇಲೆ ಉಡ್ದು ಉಡ್ದೋಗುತ್ತೆ ಇದು ಕೆಳಗಡೆ ಜೋರಾಗಿ ಬಿದ್ದರೆ ಹೊಡೆದೋಗುತ್ತೆ ಸೊ ಈ ಥರ ಇಷ್ಟ ಇದ್ದರೆ ನೋಡಿ ಯಾಕೆ ಅಂತಂದರೆ ಮತ್ತೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದರೆ ಕೊಟ್ಟಿರೋ ಅಮೌಂಟ್ ವೇಸ್ಟ್ ಆಗುತ್ತಲ್ವಾ ಸೊ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಯಿತು ಪ್ರೀತಮ್ನ ಒಂದು ಅಂತಂದರೆ ಈ ಬಾಲ್ ಅದು ಬಂದು ಸ್ಪ್ರಿಂಗ್ ಆಗುತ್ತೆ ಹಿಂಗೆ ಮುಟ್ಟಿದ ತಕ್ಷಣ ಸೊ ಅವ್ನು ಇಷ್ಟು ಆಟ ಆಡ್ತಾಯಿದೆ ಅಂತಂದರೆ ಅವನಿಗೆ ಗೊತ್ತಿಲ್ಲ ಅದು ಏನು ಅಂತ ಅದನ್ನ ಇಟ್ಕೊಳ್ಳೋದು ಅದು ಹಿಂಗೆ ಸ್ಪ್ರಿಂಗ್ ಮಾಡೋದು ಸೊ ಅದೇ ಒಂಥರ ಕ್ಯೂರಿಯಾಸಿಟಿ ಅವ್ನಿಗೆ ಆ ಆಟ ನೋಡೋದೇ ಒಂದು ಚಂದ ಪ್ರತಿದಿನ ಒಂದು ಹೊಸ ಆಟಗಳ್ನ ಆಡ್ತಾ ಇರ್ತಾರೆ ಮಕ್ಕಳು ಅದನ್ನು ಅನುಭವಿಸ್ತಾ ಇರ್ತೀವಲ್ಲ ನಮಗೆ ಆ ಖುಷಿ ಹೇಳೋದಕ್ಕಾಗಲ್ಲ ಸೊ ಅದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಅನ್ನೋದೇ ಒಂದು ಡಬಲ್ ಖುಷಿ ನನ್ನ ಪ್ರೀತಂ ನಿಮ್ಮ ಜೊತೆ ಎಲ್ಲ ಬೆಳೀತಾ ಇದ್ದಾನೆ ಅಂತ ಹೇಳೋದಕ್ಕೆ ಏನೋ ಒಂಥರ ಸಂತೋಷ ಅಂತ ಹೇಳ್ಬೋದು ಇಲ್ಲಿ ಆಯಿಲ್ ಬಾಟಲೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಂತಂದರೆ ಸ್ವಲ್ಪ ನೀರು ಇದ್ರೂ ಆಯಿಲ್ ಜಲ್ಲಿ ಥರ ಆಗಿಬಿಡತ್ತೆ ಕಿಟ್ಟೋದಂಗೆ ಆಗುತ್ತೆ ಇದಷ್ಟೇ ಅಲ್ಲ ನಿಮಗೆ ಏನು ಏನೇ ರೇಷನ್ ಐಟಮು ಕಾಳು ಏನೇ ಇಟ್ರೂ ಅಷ್ಟೇ ಡ್ರೈ ಇರಬೇಕು ಬಾಟಲು ಸ್ವಲ್ಪ ನೀರು ಇದ್ರೂ ಹಾಳಾಗುತ್ತೆ ಸೊ ಹಾಗಾಗಿ ಅದಷ್ಟೇ ಅಲ್ಲ ನಿಮ್ಗೆ ಅಕಸ್ಮಾತ್ ಪ್ರಗತಿ ಏನಾದರೂ ಸಾಕ್ಸು ಬೆಳಗ್ಗೆ ವಾಶ್ ಮಾಡಿರ್ತೀನಿ ಅದು ಡ್ರೈ ಆಗೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಅಂದರೆ ಈ ಒಂದು ಹೇರ್ ಡ್ರೈಯರಲ್ಲೇ ಕ್ವಿಕ್ಕಾಗಿ ಡ್ರೈ ಮಾಡಿಬಿಡ್ತೀನಿ ಸೊ ಆ ಥರನೂ ಕೂಡ ಯೂಸ್ ಆಗುತ್ತೆ ಇದಾದಮೇಲೆ ಆ ಟ್ರೇ ಎಲ್ಲ ನೆನೆ ವಾಶ್ ಮಾಡಿದ್ದೆ ಅದಕ್ಕೆ ಬೇರೆ ಟಿಶ್ಯೂ ಪೇಪರ್ ಹಾಕಿ ಆಯಿಲ್ ಬಾಟಲ್ನೆಲ್ಲ ಇದ್ದೀನಿ ಸೊ ಇವತ್ತಿನ ಪುಟಾಣಿ ವ್ಲಾಗ್ ಒಂದು ರೆಸಿಪಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಒಂದೆಷ್ಟು ಸಿಂಪಲ್ ರೆಸಿಪಿ ತೋರಿಸಿದಾಗ ಒಬ್ಬರು ಕಮೆಂಟ್ ಮಾಡಿದರು ಏನಿದೊಂದು ಅಡುಗೆನ ಇದೊಂದು ತಿನ್ನೋಕ್ಕಾಗತ್ತಾ ಅಂತ ಎಲ್ಲರೂ ಫೈವ್ ಸ್ಟಾರ್ ಹೋಟೆಲ್ ಥರನೇ ಪ್ರತಿದಿನ ಅಡುಗೆ ಮಾಡೋಕ್ಕಾಗಲ್ಲ ನಮಗೆ ಎಲ್ಲ ರೀತಿ ಅಡುಗೆಗಳು ಬರುತ್ತೆ ಪ್ರತಿದಿನ ಆ ಅಡುಗೆ ತೋರಿಸಿದ್ರೆ ನೀವು ಅದಕ್ಕೂ ಒಂದು ಹೇಳ್ತೀರಾ ಈ ಥರ ತೋರಿಸಿದ್ರೆ ಯಾರು ಮಾಡ್ಕೊಂಡು ತಿಂತಾರೆ ಅಂತ ಸಿಂಪಲ್ ರೆಸಿಪಿ ತೋರಿಸ್ದಾಗ ಹಾಗೆ ಹೇಳ್ತೀರಾ ಏನು ಒಂದು ಹೇಳ್ತೀನಿ ಅಂತಂದರೆ ಪ್ರಪಂಚದ ಮೇಲೆ ಒಳ್ಳೆಯದ್ರಲ್ಲೂ ಕೆಟ್ಟದನ್ನ ಹುಡ್ಕೋದನ್ನು ಬಿಡಿದೆ ಏನಂತಂದರೆ ಮುಂದಿನ ಜನ್ರೇಷನ್ಗೂ ಮೂವ್ ಆಗ್ತಾ ಇರುತ್ತೆ ಮಕ್ಕಳು ಅಷ್ಟೇ ಪ್ರತಿಯೊಂದು ಒಳ್ಳೆತನದಲ್ಲೂ ಬರೀ ಕೆಟ್ಟದನ್ನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಆಗೋಗಿದೆ ಈಗ ಆಲ್ರೆಡಿ ದಯವಿಟ್ಟು ಅದು ನಿಂತರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈಗ ಈ ಒಂದು ಏನು ಐರನ್ ಪ್ಯಾನ್ನ ವಾಶ್ ಮಾಡ್ತೀನಿ ಜಾಸ್ತಿ ಸ್ಕ್ರಬ್ ಎಲ್ಲ ಮಾಡೋದು ಬೇಡ ಲಿಕ್ವಿಡನ್ನು ಜಾಸ್ತಿ ಯೂಸ್ ಮಾಡೋದು ಬೇಡ ಲೈಟಾಗಿ ನೀರಲ್ಲಿ ಮಿಕ್ಸ್ ಮಾಡಿದ್ದ ಲಿಕ್ವಿಡಲ್ಲಿ ಹಿಂಗೆ ವಾಶ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ನಾನು ಟಿಶ್ಯೂ ಪೇಪರಲ್ಲಿ ನೀರೆಲ್ಲ ತೆಗ್ದಿದ್ದೀನಿ ಈಗ ಎಲ್ಲ ಕಡೆನೂ ಆಯಿಲ್ನ ಅಪ್ಲೈ ಮಾಡಿ ಎತ್ತಿಟ್ರೆ ತುಂಬ ದಿನ ಅದು ಬಾಳಿಕೆ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆ ನಾನು ಸಿಂಕಲ ಕ್ಲೀನ್ ಮಾಡೋಕ್ಕೂ ಮುಂಚೆಗೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫಸ್ಟು ಕಿಚನಲ್ಲಿ ಜಿರಲೆ ಬರಬಾರ್ದು ಅಂತ ಅಂದರೆ ಏನು ಮಾಡಬೇಕು ಅಂದರೆ ಪ್ರತಿದಿನ ನೈಟು ಸಿಂಕಲ ನೀಟಾಗಿ ಕ್ಲೀನ್ ಮಾಡಿ ಒಂದು ಬಟ್ಟೆಯಲ್ಲಿ ಡ್ರೈ ಮಾಡಿಬಿಟ್ಟು ಇಡೋದ್ರಿಂದ ಡ್ರೈ ಇರೋದ್ರಿಂದ ಜಿರ್ಲೆ ಬರೋದಿಲ್ಲ ಇಲ್ಲಿ ನಾನು ಸಿಂಕ್ ಕ್ಲೀನ್ ಮಾಡೋದಕ್ಕೆ ಪೇಸ್ಟು ಮತ್ತು ವಿಮ್ ಜೆಲ್ ಯೂಸ್ ಮಾಡಿದ್ದೀನಿ ಪೇಸ್ಟ್ ಯೂಸ್ ಮಾಡೋದ್ರಿಂದ ಶೈನಿಂಗ್ ಬರುತ್ತೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ಮೆಲ್ಲೆಲ್ಲ ಹೋಗುತ್ತೆ ಸೊ ತುಂಬ ಶೈನಿಂಗ್ ಬರುತ್ತೆ ಆ ಒಂದೇನು ಸಿಂಕ್ ಇದೆಯಲ್ಲ ಅದು ಅದನ್ನು ಹಾಕಿ ನಾನು ಕ್ಲೀನ್ ಮಾಡ್ತೀನಿ ಈ ಥರ ಡ್ರೈ ಮಾಡಿ ಮತ್ತು ಅಲ್ಲಲ್ಲಿ ಒಂದೊಂದು ಕರ್ಪೂರನ ಇಡಿ ನೋಡಿ ಜಾಸ್ತಿ ಕ ಏನಾದರೂ ಜಿರ್ಲೆ ಇದ್ದರೆ ಆ ಸ್ಮೆಲ್ಲಿಗೆ ಜಿರ್ಲೆ ಸಿಂಕ್ ಅಂದರೆ ಏನು ಕೌಂಟರ್ ಟಾಪ್ ಹತ್ರ ಬರೋದಿಲ್ಲ ಇದೆಲ್ಲ ವಾಶ್ ಮಾಡಿದ್ಮೇಲೆ ನಾನು ಸಿಂಕನ್ನೆಲ್ಲ ಕೂಡ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊತೀನಿ ಡ್ರೈ ಆಗಿದ್ದರೆ ಒಳ್ಳೆಯದು ಈ ಬಟ್ಟೆನ ಈಗ ನಾನು ವಾಶ್ ಮಾಡೋದಕ್ಕೆ ಹಾಕ್ತೀನಿ ನೆಕ್ಸ್ಟ್ ಡೇಗೆ ಯೂಸ್ ಆಗುತ್ತೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ಪುಠಾಣಿ ವ್ಲಾಗ್ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನೇನು ಎಲ್ಲಾನು ಒಳ್ಳೆಯದರಲ್ಲೇ ನೋಡ್ತೀನಿ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಮೆಸೇಜ್ ಹೇಳೋದಂತ ಈಗಿನ ಇದರಲ್ಲಿ ಜನ್ರೇಷನ್ ಎಲ್ಲ ಹಂಗಾಗೋಗಿದೆ ಯಾವುದೇ ಒಂದು ಮಗು ಆಗಲಿ ಯಾವುದೇ ಜನ ಆಗಲಿ ನೆಗೆಟಿವಿಟಿ ಫಸ್ಟ್ ಆಯ್ಕೆ ಮಾಡ್ತಾರೆ ಅದನ್ನು ಸ್ಟಾಪ್ ಮಾಡೋಣ ಓಕೆನಾ ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಬಾ